ಮಾಡುವಂತ ದೈವಿಕ ಸಂದೇಶ, ಡೋಂಟ್ ಸ್ಟ್ಯಾಂಡ್ ಬಟ್ ರನ್ ಫಾರ್ ಗಾಡ್. ನಿಂತು ಬಿಡಬೇಡ ದೇವರಿಗೋಸ್ಕರ. ಎಷ್ಟೋ ಜನರು ನಿಂತು ಬಿಡ್ತೇವೆ ದೇವರಿಗೋಸ್ಕರ ಓಡಲ್ಲ. ನಮ್ ದೇವರು ನಿಂತ್ಕೊಳ್ಳುವಂತ ದೇವರಲ್ಲ. ನಮ್ ದೇವರು ಎಲ್ಲೂ ನಿಂತ್ಕೊಳ್ಳಲ್ಲ, ಅದ್ರ ಮುಂದೆ ಹೋಗ್ತಾನೆ ಇರ್ತಾರೆ. ಆದಾಮ ಅವಳು ದೇವರಿಂದ ದೂರ ಹೋದರು. ಆದಾಮ ಅವಳು ದೇವರ ಮಹಿಮೆಯನ್ನು ಕಳ್ಕೊಂಡ್ರು. ಆದಾಮ ಅವಳು ದೇವರ ಪ್ರಸನ್ನತೆಯನ್ನು ಕಳ್ಕೊಂಡ್ರು. ಸೈತಾನ ತಿಳ್ಕೊಂಡ ಇನ್ನು ದೇವರು ಸ್ಟಾಪ್ ಆಗೋಗ್ತಾರೆ ಅಂತ. ಆದ್ರೆ ದೇವರು ತಿರುಗಿ ಎದಿನ ತೋಟಕ್ಕೆ ಬರ್ತಾರೆ. ಅದನ್ನು ದೇವರು ಎದಿನ ತೋಟಕ್ಕೆ ಬಂದು ತನ್ನ ಜನರಾದಂತ ಆದಾಮ ಅವಳನ್ನ ಕ್ಷಮಿಸಿ ಮುಂದೆ ಹೊರಡ್ರಿ ಅಂತ ದೇವರು ಹೇಳ್ತಾರೆ. ದೇವರು ನಿಲ್ಲುವಂತ ದೇವರಲ್ಲ. ಯಾವುದೇ ಕಾರಣಕ್ಕೂ ಅವರು ನಿನ್ನ ವಿಷಯದಲ್ಲಾಗ್ಲಿ ನನ್ನ ವಿಷಯದಲ್ಲಾಗ್ಲಿ ನಿಲ್ಲೋದಿಲ್ಲ. ಅದರಿಂದ ನಾನು ಮಾತಾಡ್ತಾ ಇರೋದು, ದೇವರು ನಿನ್ನ ವಿಷಯದಲ್ಲಿ ನಿಲ್ಲೋದಿಲ್ಲ, ನೀನ್ಯಾಕೆ ನಿಂತು ಬಿಡ್ತಾ ಇದೆಯಾ? ಮುಂದೆ ಹೊರಡು, ದೇವರಿಗೋಸ್ಕರ ಓಡು. ದೇವರಿಗೋಸ್ಕರ ಓಡುವಂತ ಜನರು ಬೇಕು, ದೇವರಿಗೋಸ್ಕರ ಓಡುವಂತ ಭಕ್ತಿವಂತರು ಬೇಕು, ದೇವರಿಗೋಸ್ಕರ ಓಡುವಂತ ಅಭಿಷಿಕ್ತರು ಬೇಕು, ದೇವರಿಗೋಸ್ಕರ ಓಡುವಂತ ದೈವಿಕ ಜನರು ಬೇಕು, ದೇವರಿಗೋಸ್ಕರ ಓಡುವಂತ ನಿಲ್ಲುವಂತ ಜನರು ಅಲ್ಲ. ಸಾಮಾನ್ಯವಾಗಿ ನೀರು ಹರಿತಾ ಇರುವಂತ ನೀರಿಗೂ ನಿಂತ ನೀರಿಗೂ ವ್ಯತ್ಯಾಸ ಇದೆ. ನೀರು ನಿಂತಾಗ, ನಿಂತು ಬಿಟ್ಟಾಗ ಅಲ್ಲಿ ಪಾಚಿ ಕಟ್ಟುತ್ತೆ, ದುರ್ವಾಸನೆ ಹೊಡೆಯುತ್ತೆ, ಹುಳಗಳು ಬರುತ್ತೆ, ಗಲೀಜು ಬರುತ್ತೆ, ಮಾತ್ರವಲ್ಲದೆ ಅನೇಕ ಕ್ರಿಮಿಕೀಟಗಳು ಅಲ್ಲಿ ಹಾರಾಡ್ತಾ ಇರ್ತದೆ. ನಮ್ಮ ಜೀವಿತ ಕೂಡ ಎಷ್ಟೋ ಸಾರಿ ನಿಂತ ನೀರಾಗ್ಬಿಡ್ತೀವಿ, ಮುಂದೆ ಹೋಗಲ್ಲ, ಮುಂದೆ ನಡ್ಕೊಂಡು ಹೋಗಲ್ಲ. ನಿಂತ ನೀರಾಗ್ಬಿಟ್ಟಾಗ ಹುಳಗಳು ದುರ್ವಾಸನೆ ಎಲ್ಲ ಬರ್ತಲೇ ಇರ್ತದೆ. ಆಗ ನಿಮ್ಮ ಜೀವಿತ ಯಾರ ಪ್ರಯೋಜನಕ್ಕೂ ಬರಲ್ಲ. ಸೊ ನಿಂತ ನೀರಾಗಿರ್ಬೇಡ, ಹರಿಯುವಂತ ನೀರಾಗಿರು. ನೀರು ಹರಿತಾ ಇದ್ರೆ ನೋಡಿ, ಆ ಹರಿತಾ ಇರುವಂತ ನೀರನ್ನ ಜನರು ಅಪೇಕ್ಷಿಸ್ತಾರೆ. ಹರಿಯುವಂತ ನೀರಿನಲ್ಲಿ ಏನಾಗುತ್ತೆ, ಶುದ್ಧವಾಗಿರುತ್ತೆ. ನೀರು ಹರಿತಾ ಇರುವಾಗ ಶುದ್ಧವಾಗಿರ್ತದೆ, ಅದನ್ನ ಜನರು ಕುಡಿತಾರೆ, ಅದನ್ನ ಬಳಕೆ ಮಾಡ್ಕೊಳ್ತಾರೆ. ಆದ್ರೆ ನಿಂತ ನೀರನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ ಜೀವಿತದಲ್ಲಿ ಕೂಡ ನಿಂತ್ಕೊಳ್ಬೇಡ, ಮುಂದೆ ಹೋಗ್ಬಿಡು, ಮುಂದೆ ಹೊರಡು. ಪ್ರಿಯ ದೇವ ಜನರೇ, ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತ ಏನು ಭಾಗ, ಧರ್ಮೋಪದೇಶ ಕಾಂಡ 31:6-7. ನೀವು ಶೂರವಾಗಿ ಧೈರ್ಯದಿದ್ದರೆ ಅವರಿಗೆ ಹಂಚಬೇಡಿರಿ, ಕಳವಳಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದ್ದಾನೆ. ಆಗ ಮೋಶೆ ಯೆಹೋಶುವನನ್ನು ಕರೆದು ಇಸ್ರಾಯೇಲ್ಯರೆಲ್ಲರ ಮುಂದೆ ಅವರಿಗೆ ಯೆಹೋವನು ಇವರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ನೀನೇ ಇವರೊಡನೆ ಹೋಗಿ ಅದನ್ನು ಅವರಿಗೆ ಸ್ವಾಧೀನಪಡಿಸಬೇಕು. ಆದುದರಿಂದ ಶೂರನಾಗಿ ಧೈರ್ಯದಿದ್ದರೂ ಯೆಹೋವನು ತಾನೇ ನಿನ್ನ ಮುಂದೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಚಬೇಡ, ಧೈರ್ಯದಿಂದ ಇರಲಿದೆ. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾನು ಬೆಳಿಗ್ಗೆ ನಾನು ಓದುವಾಗ ಎರಡು ಸಂಗತಿಗಳು ಬಹಳ ಪ್ರಾಮುಖ್ಯ, ಎರಡು ಪ್ರಾಮುಖ್ಯವಾದ ಜನರಿಗೆ ದೇವರು ಮಾತ್ರ, ಎರಡು ಬಹು ಪ್ರಾಮುಖ್ಯವಾದಂತ ಜನರಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಒಂದು ಇಸ್ರಾಯೇಲರಿಗೆ ದೇವರು ಮಾತನಾಡ್ತಿದ್ದಾನೆ, ಎರಡು ಯೆಹೋಶುವನಿಗೆ ದೇವರು ಮಾತನಾಡ್ತಿದ್ದಾರೆ. ಇವರಿಬ್ಬರನ್ನು ದೇವರು ಧೈರ್ಯಪಡಿಸ್ತಾ ಇದ್ದಾರೆ, ಇವರಿಬ್ಬರನ್ನು ದೇವರು ಆಧರಿಸ್ತಾ ಇದ್ದಾರೆ, ಇವರಿಬ್ಬರನ್ನು ದೇವರು ಬಲಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ದೇವರು ಮೋಶೆಗೆ ಹೇಳ್ತಾರೆ, ಮೋಶೆ ನೀನು ಬಂಡೆ ಹತ್ರ ಮಾತನಾಡುವಂತಾಗ ಬಂಡೆನ ಹೊಡೆದು ಬಿಟ್ಟೆ, ಆ ಬಂಡೆ ನೀನು ಮಾತನಾಡಬೇಕಾಗಿತ್ತು, ನೀ ಕೋಲಿನಿಂದ ಹೊಡೆದು ಬಿಟ್ಟೆ, ಆದ್ರಿಂದ ನೀ ಕಾನೂನು ದೇಶವನ್ನ ಸೇರ್ಬಾರ್ದು, ನೀ ಕಾನೂನು ದೇಶಕ್ಕೆ ಎಂಟ್ರ್ ಆಗ್ಬಾರ್ದು, ನೀನು ಯೆಹೋಶುವನ್ನ ಕಳಿಸ್ಬೇಕು. ಆ ವಿಷಯವನ್ನ ಇಸ್ರಾಯೇಲರು ಹೇಳಿದಾಗ ಇಸ್ರಾಯೇಲರು ಬಹು ದುಃಖ ಪಡ್ತಾರೆ, ಇಸ್ರಾಯೇಲರು ಬಹು ವೇದನೆ ಪಡ್ತಾರೆ. ಇಲ್ಲಿ ಇಬ್ಬರಿಗೆ ದೇವರು ಬಹು ವಿಶೇಷವಾಗಿ ಮಾತನಾಡ್ತಾ ಇದ್ದಾರೆ, ಒಬ್ಬರು ಇಸ್ರಾಯೇಲರು, ಎರಡನೇದಾಗಿ ಯೆಹೋಶುವ. ಇಸ್ರಾಯೇಲರು 40 ವರ್ಷಗಳ ಕಾಲ ಮೋಶೆ ತನ್ನ ಜೀವಿತದಲ್ಲಿ ಮಾಡಿದಂತ, ಮೋಶೆ ತಮ್ಮ ಜೀವಿತದಲ್ಲಿ ನಡೆಕೊಂಡಂತ, ಮೋಶೆ ತಮ್ಮ ಜೀವಿತದಲ್ಲಿ ಏನೇನೆಲ್ಲ ಮಾಡಿದ್ನೋ ಆ ಕಾರ್ಯಗಳನ್ನೆಲ್ಲ ನೆನೆಸಿಸೋದು ಹೋದ್ರು. ಅಯ್ಯೋ, ಮೋಶೆ ಮುಗಿದು ಹೋಗ್ತಾ ಇದ್ದಾನೆ, ಮೋಶೆ ಇನ್ನು ನಮ್ಮ ಮುಂದಿಗೆ ಬರಲ್ಲ, ಕಾನೂನು ದೇಶಕ್ಕೆ ಬರಲ್ಲ, ಮೋಶೆ ಯೋಧನ ಹೊಣೆಯನ್ನು ದಾಟಿ ನಮ್ಮ ಮುಂದಿಗೆ ಕಾನೂನು ದೇಶಕ್ಕೆ ಬರಲ್ಲ. ಈ ನಿರಾಶೆಯಲ್ಲಿದ್ದಂತ ಇಸ್ರಾಯೇಲರಿಗೆ ದೇವರು ಮಾತನಾಡ್ತಿದ್ದಾನೆ. ಮಾತ್ರವಲ್ಲದೆ ಯೆಹೋಶುವನು, ಅಯ್ಯೋ ನನ್ನ ನಾಯಕರು ಮುಗ್ದು ಹೋಗ್ತಾ ಇದ್ದಾನೆ, ನನ್ನ ನಾಯಕರು ಈ ಲೋಕಯಾತ್ರೆಯನ್ನು ಮುಗಿಸ್ತಾ ಇದ್ದಾನೆ, ನನ್ನ ಯಜಮಾನನು ನನಗೆ ನಾಯಕನಾಗಿದ್ದಂಥವನು, ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದಂಥವನು, ನನ್ನನ್ನು ಮುಂದೆ ನಡೆಸ್ತಾ ಇದ್ದಂಥವನು, ಈಗ ಯೆಹೋಶುವನು
ಏನಾಗ್ತಾ ಇದೆ, ನಿರಾಶನಾಗಿದ್ದಾನೆ. ಈಗ ದೇವರು ಹೇಳ್ತಾರೆ, ಇಬ್ಬರಿಗೆ ನೀವು ಬಲಪಡಿಸಬೇಕು, ಇಬ್ಬರನ್ನು ಶಕ್ತಿಗೊಳಿಸಬೇಕು, ಇಬ್ಬರನ್ನು ಬಲಪಡಿಸಿ ಮಾತನಾಡಬೇಕು ಅಂತ ದೇವರು ಮಾತನಾಡ್ತಾರೆ. ಆಗ ಮೋಶೆ ಮೊದಲನಾಗಿ ಇಸ್ರಾಯೇಲರಿಗೆ ಹೇಳ್ತಾರೆ, ಇಸ್ರಾಯೇಲರಿಗೆ ನೀವು ಏನ್ ಮಾಡಬೇಕು, ಧೈರ್ಯದಿಂದಿರ್ಬೇಕು, ಶೂರನಾಗಿರ್ಬೇಕು, ಧೈರ್ಯದಿಂದ ಶೂರನಾಗಿ ನೀವು ಮುಂದೆ ಸಾಗಿದೆ ನಿಂತು ನೋಡಬೇಕು. ಇಸ್ರಾಯೇಲರು ಐಗುಪ್ತ ದೇಶವನ್ನ ಯೋಚನೆ ಮಾಡ್ತಾ ಇದ್ರು. ಇಸ್ರಾಯೇಲರು ಮೋಶೆ ದೇವರಿಂದ ದೇವರಿಂದ ಆಜ್ಞೆ ಪಡೆದು ಇಸ್ರಾಯೇಲರನ್ನ ಬಿಡಿಸುವುದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಹೋದದನ್ನ ನೆನೆಸ್ಕೊಳ್ತಾ ಇದ್ರು. ಐಗುಪ್ತ ದೇಶದಲ್ಲಿ ಉಪದ್ರವಗಳನ್ನ ನಡೆಸಿದಂತದನ್ನ ಯೋಚನೆ ಮಾಡ್ತಾ ಇದ್ರು. ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಯಲ್ಲಿ ಯಾವ ಮೋಶೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ್ನೋ ಅದನ್ನ ನೆನೆಸಿ ಗೋಳಾಡ್ತಾ ಇದ್ದಾರೆ. ಯಾವ ಇಸ್ರಾಯೇಲರು ಮೋಶೆ ನಮ್ಮನ್ನ ಕೆಂಪು ಸಮುದ್ರದಿಂದ ವಿಭಾಗ ಮಾಡಿ ಅರಣ್ಯದಲ್ಲಿ ನಮ್ಮ ನಡೆಸ್ಕೊಂಡು ಬಂದ, ಮನ್ನವನ್ನ ಕೊಟ್ಟ, ನಮ್ಮನ್ನ ಆಶೀರ್ವದಿಸಿದ, ನಮಗೆ ನೀರ್ ಕೊಟ್ಟ, ನಮಗೆ ಎಲ್ಲವನ್ನ ಮಾಡಿದ, ಈಗ ಮೋಶೆ ನಮ್ಮ ಮುಂದಿಗೆ ಇರೋದಿಲ್ಲ ಅಂತ ಯೋಚನೆ ಮಾಡಿ ಅಳ್ತಾ ಇದ್ದಾರೆ, ಯೋಚನೆ ಮಾಡಿ ಗೋಳಾಡ್ತಾ ಇದ್ದಾರೆ, ಯೋಚನೆ ಮಾಡಿ ದುಃಖಿಸ್ತಾ ಇದ್ದಾರೆ, ಯೋಚನೆ ಮಾಡಿ ವೇದನೆ ಪಡ್ತಾ ಇದ್ದಾರೆ, ಯೋಚನೆ ಮಾಡಿ ಅಯ್ಯೋ ಮೋಶೆ ಮುಂದೋಗ್ತಾ ಇದ್ದಾನಲ್ಲ, 40 ವರ್ಷಗಳು ನಮಗೆ ನ್ಯಾಯಸ್ಥಾಪಕನಾಗಿದ್ದ, 40 ವರ್ಷಗಳು ನಮ್ಮ ವ್ಯಾಜ್ಯವನ್ನು ವಿಚಾರಿಸಿದ, 40 ವರ್ಷಗಳು ಅರಣ್ಯದ ನಡೆಸಿಕೊಂಡು ಬಂದ, ನಮಗೆ ಬೇಕಾದ ಊಟವನ್ನು ಕೊಟ್ಟ, ನಮಗೆ ಬೇಕಾದ ಆಹಾರವನ್ನು ಕೊಟ್ಟ, ನಮಗೆ ಬೇಕಾದ ನೀರನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ ಮೋಶೆ ಈಗ ಕಾನಾನ್ ದೇಶಕ್ಕೆ ಬರೋಣ ಅಂತ ಅಂದ್ರೆ ನಾವು ಸೋತು ಹೋಗ್ತಾ ಇದ್ದೀವಿ, ನಾವು ನಿರಾಶೆ ಆಗ್ತಾ ಇದ್ದೀವಿ, ನಮ್ಮೊಂದಿಗೆ ಇನ್ನು ಮೋಶೆ ಇಲ್ಲ, ಸೋತು ಹೋಗ್ತಾರೆ. ಮೋಶೆ ನಮ್ಮನ್ನು ಎಷ್ಟು ಪರಿಪಾಲಿಸಿಕೊಂಡು ಬಂದ, ನಮಗೆ ನ್ಯಾಯವಿಧಿಗಳನ್ನು ತಿಳಿಸಿದ, ನಮಗೆ ದಶಾಜ್ಞೆಗಳನ್ನು ಕೊಟ್ಟ, ನಮಗೆ ಮನ್ನವನ್ನು ಕೊಟ್ಟ, ಆರೋಹಣಕ್ಕೆ ಚಿಗುರುವಂತೆ ಮಾಡಿದ, ಎಂತೆಂಥ ಅದ್ಭುತಗಳನ್ನು ಮಾಡಿದ ಮೋಶೆ ಈಗ ಕಾನಾನ್ ದೇಶಕ್ಕೆ ಬರ್ತಾ ಇಲ್ಲ. ಮೋಶೆ ಈ ಕಾನಾನ್ ದೇಶಕ್ಕೆ ಬರ್ತಾ ಇಲ್ಲ, ವಾಟ್ ಡು, ಏನ್ ಮಾಡೋದು, ದುಃಖಿತರಾಗಿದ್ದಾರೆ, ವೇದನೆ ಇದ್ದಾರೆ. ಎರಡನೇದಾಗಿ ಯೋಶುವ ಯೋಚನೆ ಮಾಡ್ತಾನೆ, ನನ್ನ ನಾಯಕ ಏನಿಲ್ಲ, ಇನ್ನು ನನ್ನ ನಾಯಕನ ಮುಂದೆ ಬರಲ್ಲ, ಇನ್ನು ನನ್ನ ನಾಯಕನ ಜೊತೆ ಬರಲ್ಲ, ನನ್ನ ನಾಯಕನ ನಡೆಸ್ಕೊಂಡು ಬಂದವ್ರು ನನ್ನ ಜೊತೆ ಬರಲ್ಲ. ಸೀನಾಯಿ ಬೆಟ್ಟದಲ್ಲಿ ಇರುವಾಗ, ಸೀನಾಯಿ ಬೆಟ್ಟದಲ್ಲಿ ದೇವರ ಸಮ್ಮುಖದಲ್ಲಿ ಇರುವಾಗ ಯಾವ ನಾಯಕನ ನನ್ನ ನೋಡಿ ಬೆಳೆದು ಬಂದೋ ಆ ನಾಯಕನಿಗೆ ಕಾನಾನ್ ದೇಶಕ್ಕೆ ಬರಲ್ಲ, ವಾಟ್ ಡು ನೌ, ನಿಂತು ಬಿಡ್ಲ, ಮುಂದೆ ಹೋಗ್ಲಿಲ್ಲ. ಮೋಶನೆ ಇಲ್ಲ ಅಂತಂದ್ರೆ ಇನ್ನು ನಾನು ಯಾವ ರೀತಿ ನಾನು ಇಸ್ರಾಯೇಲರನ್ನ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಯೋಶುವನು ಗೋಳಾಡ್ತಾನೆ. ಯೋಶುವನು ಧೈರ್ಯಗೆಟ್ಟು ಉಂಟಾಗಿದ್ದಾನೆ, ಯೋಶುವನು ನಿರಾಶೆ ಇದ್ದಾನೆ, ಯೋಶುವನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ದೇವರು ಮೋಶೆ ಮೂಲಕವಾಗಿ ಇಸ್ರಾಯೇಲರ ದೇವರು ಮಾತನಾಡ್ತಿದ್ದಾರೆ. ಏನಂತಂದ್ರೆ 6ನೇ ವಚನದಲ್ಲಿ ನೀವು ಶೂರರಾಗಿ ಧೈರ್ಯದಿಂದಿರಿ, ಬಿ ಸ್ಟ್ರಾಂಗ್. ದೇವರು ಇಸ್ರಾಯೇಲರು ನಿರಾಶರಾಗಿದ್ರು, ಅಯ್ಯೋ 40 ವರ್ಷಗಳು ಏನ್ ಕಳೀತು ಗೊತ್ತಿಲ್ಲ, ದೇವರ ಸಮ್ಮುಖದಲ್ಲಿ ನಿಂತ ದೈವಿಕ ಮನುಷ್ಯನ ಮುಂದಿಗೆ ಬರ್ತಾ ಇಲ್ಲ, ದೈವಿಕ ಅಭಿಷೇಕನ ಮುಂದಿಗೆ ಬರ್ತಾ ಇಲ್ಲ, ದೇವರಿಂದ ಅಭಿಷೇಕಿಸಲ್ಪಟ್ಟವನು ನಿಂತು ಬಿಟ್ಟಿದ್ದಾನೆ, ಆತನು ಮುಗಿದೋಗ್ತಾ ಇದ್ದಾನೆ. ಇನ್ನ ಏನು ಮುಂದೆ ಇದೆ, ಮುಂದೆ ಯಾವ ರೀತಿ ನಡೆಸ್ಕೊಂಡು ಹೋಗೋದು, ಮುಂದೆ ಜೀವನ ಹೆಂಗೆ, ಮುಂದೆ ಬದುಕೆ ಹೆಂಗೆ, ಮುಂದೆ ನನ್ನ ಕಥೆ ಏನು, ನಮ್ಮ ಜೀವನಗಳೇನು, ಇಷ್ಟು ಮೋಶೆ ನಂಬ್ಕೊಂಡು ಬಂದ್ಬಿಟ್ವಿ, ಅರಣ್ಯದಲ್ಲಿ ದಾಟಿ ಬಂದ್ಬಿಟ್ವಿ, ಈಗ ಕಾನಾನ್ ದೇಶಕ್ಕೆ ಹೋಗ್ಬೇಕು, ಯುದ್ಧಗಳಿದೆ, ಯುದ್ಧಗಳಾಗುತ್ತೆ, ಇಂಥ ಸಂದರ್ಭದಲ್ಲಿ ಯಾರು ನಡೆಸ್ಕೊಂಡು ಹೋಗ್ತಾರೆ ಅಂತ ಕಳವಳದಲ್ಲಿದ್ದಾಗ ದೇವರು ಹೇಳ್ತಾರೆ, ನೀವು ಶೂರಾಗಿ ಧೈರ್ಯದಿಂದಿರಿ, ಬಿ ಸ್ಟ್ರಾಂಗ್ ಅಂಡ್ ಕರೇಜಿಯಸ್. ಪ್ರಿಯ ದೇವರ ಮಕ್ಕಳೇ, ಇಬ್ಬರಿಗೂ ದೇವರು ದೇವ ಮಾತುಗಳನ್ನ ಹೇಳ್ತಾರೆ, ಯೋಶುವನಿಗೂ ಹೇಳ್ತಾ ಇದ್ದಾರೆ, ಇಸ್ರಾಯೇಲರಿಗೂ ಹೇಳ್ತಾ ಇದ್ದಾರೆ. ಇಸ್ರಾಯೇಲರ ಇಷ್ಟು ವರ್ಷ ನಾನು ನಡೆಸುತ್ತೆ, ಇನ್ನು ಮುಂದೆ ದೇವರು ನಿಮ್ಮ ಮುಂದೆ ಹೊರಡ್ತಾನೆ. ಯೋಶುವ ಇಷ್ಟು ವರ್ಷ ನನ್ನ ನಾಯಕತ್ವದಲ್ಲಿ ನಡೆದೆ, ಈಗ ನೀನ್ ನಾಯಕನಾಗಿ ನಡಿ, ಇಸ್ರಾಯೇಲರ ಕಾನದೇಶ ನಡೆಸು, ಇಸ್ರಾಯೇಲರ ಕಾನದೇಶ ನಡೆಸಿಕೊಂಡು ಹೋಗುವ ಜವಾಬ್ದಾರಿಕೆ ನಿಂತಿದೆ. ಇಸ್ರಾಯೇಲರೇ ಯೋಶುವ ನಿನ್ ಜೊತೆ ಇರ್ತಾನೆ ಅಂತ ಧೈರ್ಯಪಡಿಸ್ತಾ ಇದ್ದಾರೆ. ಬಿ ಸ್ಟ್ರಾಂಗ್ ಅಂಡ್ ಕರೇಜಿಯಸ್. ಇವತ್ತು ನಿನ್ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕೆ ಮನೆ ಕಟ್ಟಬೇಕು ಅನ್ಕೊಳ್ತಾ ಇದೀಯಾ, ಬಟ್ ಆ ಹಣ ನಿನ್ ಜೀವನದಲ್ಲಿ ಏನ್ ಮಾಡೋದು, ಯಾರ ಹತ್ರ ಕೇಳೋದು, ಏನು ಈಗ ಇರುವಂತದ್ರಲ್ಲಿ ನನ್ನ ಜೀವಿತ ಆಗುತ್ತಾ ಅನ್ನುವಂತ ಶ್ರಮೆಯಲ್ಲಿ ಹೋಗ್ತಾ ಇರ್ಬೋದು, ಅನಾರೋಗ್ಯದಲ್ಲಿ ನಾವು ಹೋಗ್ತಾ ಇರ್ಬೋದು, ಪರಿಶ್ರಮಗಳನ್ನ ಅನುಭವಿಸ್ತಾ ಇರ್ಬೋದು, ದುಃಖಗಳನ್ನ ಅನುಭವಿಸ್ತಾ ಇರ್ಬೋದು, ವೇದನೆಗಳನ್ನ ಅನುಭವಿಸ್ತಾ ಇರ್ಬೋದು. ಭಯ ಪಡಬೇಡ, ಮುಂದೆ ಹೋಗ್ಲಿಕ್ಕೆ ದಾರಿ ಕಾಣಿಸ್ತೇ ಇರ್ಬೋದು, ನೀನ್ ನಂಬಿಕೊಂಡಿದ್ದಂತವರು ದ್ರೋಹ ಮಾಡಿರ್ಬೋದು,
ನೀನು ನಂಬಿಕೊಂಡಿದ್ದಂಥವರು ನಿನಗೆ ಬೆನಿಚ್ಚುರಿ ಆಗಿರ್ಬೋದು, ನಿನ್ನ ಸಂಬಂಧಿಕರು ನಿನಗೆ ಬೆನಿಚ್ಚುರಿ ಆಗಿರ್ಬೋದು, ಅಥವಾ ನೀನು ಯಾರನ್ನ ಪ್ರೀತಿಸ್ದೋ ಅವರು ನಿನ್ನ ದ್ವೇಷ ಮಾಡ್ತಾ ಇರ್ಬೋದು, ಯಾರು ನೀನು ಅನ್ನವನ್ನು ಕೊಟ್ಟಾಗ ನಿನಗೆ ವಿಷವನ್ನು ಹಾಕ್ಲಿಕ್ಕೆ ಪ್ರಯತ್ನಿಸಿದ್ರು, ಯಾರು ನೀ ಚೀತದಲ್ಲಿ ನಿನಗೆ ದ್ರೋಹಗಳನ್ನ ಮಾಡಿದ್ರು, ಇವತ್ತು ನೀನು ಒಬ್ಬಂಟಿಗಳಾಗಿರ್ಬೋದು ಒಬ್ಬಂಟಿಗಳಾಗಿರ್ಬೋದು. ಡು ನಾಟ್ ಫಿಯರ್. ದೇವರು ಹೇಳ್ತಾ ಇದ್ರೆ ಬಿ ಬೋಲ್ಡ್, ಬಿ ಕರೇಜಿಯಸ್, ಬಿ ಸ್ಟ್ರಾಂಗ್ ಅಂಡ್ ಬಿ ಕರೇಜಿಯಸ್. ಧೈರ್ಯದಿಂದ ಏನಾಗಿರು, ಧೈರ್ಯವಾಗಿರು, ಧೈರ್ಯವನ್ನ ಕಳ್ಕೊಳ್ಬೇಡ. ಯಾವುದನ್ನ ಎಜುಕೇಶನ್ ವಿಷಯದಲ್ಲಿ ಇರ್ಬೋದು, ನಿನ್ ಚೀತದ ವಿಷಯದಲ್ಲಿ ಇರ್ಬೋದು, ನಿನ್ನ ಬದುಕಿನ ವಿಷಯದಲ್ಲಿ ಇರ್ಬೋದು, ನಿನ್ನ ಭವಿಷ್ಯದ ವಿಷಯದಲ್ಲಿ ಇರ್ಬೋದು, ಡು ನಾಟ್ ಫಿಯರ್. ಮುಂದೆ ಹೊರಡು, ನಿಲ್ಕೋಬೇಡ. ನಿನ್ನ ಮಕ್ಕಳು ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಅಳಿಯ ಸರಿ ಇಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಯಾರ ಮೇಲೆ ಬ್ಲೇಮ್ ಹಾಕ್ಬೇಡ. ಇಸ್ರಾಯೇಲರು ಅಯ್ಯೋ ಮೋಶೆ ನಮ್ಮನ್ನು ಕರ್ಕೊಂಡು ಬಂದ್ಬಿಟ್ಟು ಈಗ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ಮೋಶೆ ನಮ್ಮನ್ನು ಕರ್ಕೊಂಡು ಬಂದು ಕಾನೂನು ದೇಶಕ್ಕೆ ನಡೆಸ್ಕೊಂಡು ಹೋದವನು ಈಗ ಇಲ್ಲ, ನಮ್ಗೆ ಬರೋದಿಲ್ಲ, ನಮ್ಮ ದೇವ್ರು ಕರ್ಕೊಳ್ತಾ ಇದ್ದ ಅಂತ ಅಂತ ಹೇಳ್ತಾ ಇದ್ದ. ಧೈರ್ಯಪಡಿಸ್ತಾ ಇದ್ದ, ಯಾರ ಮೇಲೆ ಬ್ಲೇಮ್ ಹಾಕ್ಬೇಡ. ನೀನ್ ದೇವ್ರ ಮೇಲೆ ನಿಂತು ಹೊರಡು, ನೀನ್ ದೇವ್ರ ಜೊತೆಗೆ ಇದ್ದು ಮುಂದೆ ಹೊರಡು. ಹಾಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಮೊದಲನೇದಾಗಿ ನಿಮ್ಮನ್ನ ಧೈರ್ಯಪಡಿಸ್ತಾ ಇದ್ದ. ನೀನ್ ಕೆಲಸದಲ್ಲಿ ಮುಂದೆ ಹೊರಡು, ನೀನ್ ಚೀತದಲ್ಲಿ ಮುಂದೆ ಹೊರಡು. ನೀನ್ ಯಾವುದೋ ಸಮಸ್ಯೆ ನೋಡ್ಕೊಂಡು, ಮಗನ ಸಮಸ್ಯೆ ನೋಡ್ಕೊಂಡು, ಮಗಳ ಸಮಸ್ಯೆ ನೋಡ್ಕೊಂಡು, ಅಳಿಯನ ಸಮಸ್ಯೆ ನೋಡ್ಕೊಂಡು, ಮಗನ ಸಮಸ್ಯೆ ನೋಡ್ಕೊಂಡು, ಸೊಸೆ ಸಮಸ್ಯೆ ನೋಡ್ಕೊಂಡು ನಿಂತು ಬಿಡ್ಬೇಡ. ಆತ್ಮಿಕ ಚಿತ್ರದಲ್ಲಿ ನಿಂತ್ಕೊಳ್ಬೇಡ. ಡೋಂಟ್ ಸ್ಟ್ಯಾಂಡ್ ಸಮ್ವೇರ್ ಎಲ್ಸ್ ಇನ್ ದ ಸ್ಪಿರಿಚುವಲ್ ಲೈಫ್. ಆತ್ಮಿಕ ಚಿತ್ರದಲ್ಲಿ ಎಲ್ಲ ನಿಂತ್ಕೊಳ್ಬೇಡ, ಮುಂದೆ ಹೊರಡು. ಆತ್ಮಿಕ ಚಿತ್ರದಲ್ಲಿ ಕಲ್ಲುಗಳು ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ತೊಂದರೆಗಳು ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ಸಮಸ್ಯೆಗಳು ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ಬೈಕ್ ಹೋಗ್ಲಿಕ್ಕೆ ಆಗದೆ ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ದೇವರನ್ನ ಹುಡುಕ್ಲಿಕ್ಕೆ ಆಗದೆ ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ದೇವರನ್ನ ಆರಾಧಿಸ್ಲಿಕ್ಕೆ ಆಗದೆ ಇರ್ಬೋದು, ಆತ್ಮಿಕ ಜೀವಿತದಲ್ಲಿ ನೀವು ನಿದ್ರಾಹೀನವಾಗಿ ಹೋಗಿರ್ಬೋದು, ನಿದ್ರಾಹೀನ ಪರಿಸ್ಥಿತಿ ಇರ್ಬೋದು. ದೇವರು ಹೇಳ್ತಾರೆ ಬಿ ಸ್ಟ್ರಾಂಗ್, ಬಲಗೊಳ್ಳು ಅಂತ ದೇವರು ಹೇಳ್ತಾರೆ. ಬಲಗೊಳ್ಳು, ದೇವರಲ್ಲಿ ಬಲಗೊಳ್ಳು, ಆತ್ಮಿಕ ಚಿತ್ರದಲ್ಲಿ ಬಲಗೊಳ್ಳ. ದಿ ಸ್ಟ್ರಾಂಗ್ ಅಂಡ್ ಕರೇಜಿಯಸ್, ಬಲಿಷ್ಠವಾಗಿ ಧೈರ್ಯದಿಂದ ಇರು. ನೀ ಚಿತ್ರದಲ್ಲಿ ಧೈರ್ಯತೆಯಿಂದ ಧೈರ್ಯವನ್ನು ತೆಗೆದುಕೋ, ಆತ್ಮಿಕ ಚಿತ್ರದಲ್ಲಿ ಧೈರ್ಯವನ್ನು ತೆಗೆದುಕೋ, ಕುಟುಂಬ ಚಿತ್ರದಲ್ಲಿ ಧೈರ್ಯವನ್ನು ತೆಗೆದುಕೋ, ನಿನ್ನ ಸಮಸ್ಯೆಯ ಮಧ್ಯದಲ್ಲಿ ಧೈರ್ಯವನ್ನು ತಂದುಕೋ, ಧೈರ್ಯವನ್ನು ತಂದುಕೊಂಡು ಮುಂದೆ ಹೋಗು. ನಿಲ್ಬೇಡ. ಮೋಶೆ ನಿಂತು ಬಿಡಲಿಲ್ಲ. ಮೋಶ ಏನ್ ಮಾಡ್ತಾ ಇದ್ದಾನೆ, ಈಗ ಕಾನೂನು ದೇಶ ನಡೆಸ್ಕೊಂಡು ಹೋಗೋದಕ್ಕೆ ಇಸ್ರಾಯೇಲರನ್ನ ಬಲಪಡಿಸ್ತಾ ಇದ್ದಾನೆ, ಇಸ್ರಾಯೇಲರನ್ನ ಶಕ್ತಿಗೊಳಿಸ್ತಾ ಇದ್ದಾನೆ. ಇಸ್ರಾಯೇಲ್ ಮುಂದೆ ಹೋಗಿ ನಿಂತ್ಕೋಬೇಡ. ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ ಹೊರಡಿ ಅಂತ ಯೋಶು ನಿಧಾನಿ ಮೇಲೆ ಕರ್ಕೊಂಡು ಹೋಗ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ದೇವ್ರು ಹೇಳ್ತಾ ಇದ್ದಾರೆ ಧೈರ್ಯದಿಂದ ಶೂರರಾಗಿರು, ಧೈರ್ಯದಿಂದ ಆತ್ಮಿಕ ಜೀವನದಲ್ಲಿ ಶೂರರಾಗಿರು, ಪ್ರಾರ್ಥನೆ ವಿಷಯದಲ್ಲಿ ಶೂರರಾಗಿರು, ಆತ್ಮಿಕ ಜೀವಿತದಲ್ಲಿ ಬಲಗೊಳ್ಳಿ, ಆತ್ಮಿಕ ಜೀವಿತದಲ್ಲಿ ಬಲಿಷ್ಠವಾಗಿ, ಪ್ರಾರ್ಥನಾ ಜೀವಿತದಲ್ಲಿ ಬಲಿಷ್ಠವಾಗಿ ಜೀವಿಸಲಿ, ದೇವರೊಂದಿಗೆ ಬಲಿಷ್ಠವಾಗಿ ಜೀವಿಸಲಿ. ದೇವರೊಂದಿಗೆ ಜೀವಿಸುತ್ತಾ ಮುಂದೆ ಸಾಗಿ ಹೋಗಿ ಅಂತ ಮೋಶೆ ಇಸ್ರಾಯೇಲ್ ಅನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಎಲ್ಲರೂ ಇಲ್ಲೇ ಇದ್ದೀರಾ? ಪಕ್ಕದಲ್ಲಿ ಒಂದು ಸ್ವಲ್ಪ ಕೇಳಿ. ಹಲೋ, ಎಲ್ಲ ಇಲ್ಲೇ ಇದ್ದೀರಾ? ಎಲ್ಲರೂ ಇಲ್ಲೇ ಇದ್ದೀರಾ? ಎಲ್ಲೂ ಹೋಗ್ಬಾರ್ದು. ಎಲ್ಲಾದ್ರೂ ಹೋದ್ರೆ ಸಮಸ್ಯೆ, ಯಾಕೆಂದ್ರೆ ಕಡೆಯ ದಿನಗಳಲ್ಲಿ ಕೀಟಕ್ಕೆ ಬೀಳೋರು, ದೇವರ ವಾಕ್ಯದಲ್ಲಿ ಬಂದ ಕಡೆಯ ದಿವಸಗಳಲ್ಲಿ ಕೃತಜ್ಞತಾಹೀನರು, ಮೋಸಗಾರರು, ಕೃತ ಸಹಾಯವನ್ನ ನೆನೆಸದವರು, ಅಪನಂಬಿಕಸ್ತರು, ಇವರೆಲ್ಲರೂ ಜಾಸ್ತಿ ಆಗ್ತಾರೆ. ಸೊ ನೀನ್ ಅದ್ರಲ್ಲಿ ಸೇರ್ಕೊಳ್ತೀನಿ. ಆಮೇ ಅಲ್ಲೂಯ್ಯ, ಅದೊಂದು ವಾಕ್ಯ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ವಾಕ್ಯ ಹೆಂಗ್ ಕೇಳಿಸ್ಕೊಳ್ಬೇಕು? ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಚೆನ್ನಾಗಿ ಊಟ ಮಾಡ್ತೀಯ, ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀಯ, ಚೆನ್ನಾಗಿ ಡಯಟ್ ಮಾಡ್ತೀಯ, ಚೆನ್ನಾಗಿರೋ ಬಟ್ಟೆ ಹಾಕ್ತೀಯ, ಹಂಗೆ ಚೆನ್ನಾಗಿ ವಾಕ್ಯ ಕೇಳಿಸ್ಬೇಕು. ಎಲ್ರಿಗೂ ಎಲ್ಲವನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಗೊತ್ತು, ಅಡುಗೆ ಚೆನ್ನಾಗಿ ಮಾಡಕ್ ಗೊತ್ತು, ಚೆನ್ನಾಗಿ ಓದ್ಲಿಕ್ ಗೊತ್ತು, ಚೆನ್ನಾಗಿ ತಿನ್ಲಿಕ್ ಗೊತ್ತು, ಚೆನ್ನಾಗಿ ಡ್ರೆಸ್ ಮಾಡ್ಲಿಕ್ ಗೊತ್ತು, ಚೆನ್ನಾಗಿ ಮೇಕಪ್ ಮಾಡ್ಲಿಕ್ ಗೊತ್ತು, ಅದೇ ರೀತಿ ಚೆನ್ನಾಗಿ ಪ್ರಾರ್ಥನೆ ಮಾಡೋದನ್ನು ಕಲಿ, ಚೆನ್ನಾಗಿ ಆರಾಧನೆ ಮಾಡೋದನ್ನು ಕಲಿ, ಚೆನ್ನಾಗಿ ಬೈಬಲ್ ಓದೋದನ್ನು ಕೇಳಿ, ಚೆನ್ನಾಗಿ ದೇವರನ್ನ ಸ್ತುತಿಸಿ ದೇವರೊಂದಿಗೆ ನಡೆಯೋದನ್ನು ಕಲಿ. ಆಗ ನಿಮ್ಮ ಜೀವಿತ ಆಶ್ವಾಸ. ಹಲ್ಲೆಲೂಯ. ಇಸ್ರಾಯೇಲರು ದೇವರು ಮಾತನಾಡ್ತಿದ್ದಾರೆ, ಇಸ್ರಾಯೇಲರೇ ಶೂರರಾಗಿರಿ, ಧೈರ್ಯದಿಂದಿರಿ.
ಯೋಶುವನಿಗೆ ಹೇಳ್ತಾ ಇದ್ದಾನೆ, ಶೂರನಾಗಿರೋ ಧೈರ್ಯದಿಂದ ಸುತ್ತೋಗ್ಬೇಡ ಯೋಶುವ, ನಿಂತ್ಕೊಂಬೇಡ ಯೋಶುವ, ಡೋಂಟ್ ಸ್ಟ್ಯಾಂಡ್ ದಿಸ್ ಮೂವ್. ಇಸ್ರಾಯೇಲ್ ನಿಂತ್ಕೊಂಬೇಡ ಮುಂದೆ ಹೋಗ್ರಿ ಅಂತ ಇಬ್ರಿಗೂ ಮಾತನಾಡ್ತಾ ಇದ್ದಾರೆ ದೇವರು. ಅದೇ ರೀತಿಯಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ ಜೀವಿತಗಳಲ್ಲಿ ದೇವರು ಹೇಳ್ತಾ ಇದ್ದಾರೆ ಧೈರ್ಯದಿಂದ. ಎರಡನೇದಾಗಿ ಅವರಿಗೆ ಅಂಚಬೇಡಿರಿ, ಕಳವಳ ಮಾಡಬೇಡಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಟುಡೇ? ಏನು ಪ್ರಾಬ್ಲಮ್, ಏನು ಯಾವ್ದಕ್ಕೆ ಹೆದರ್ತಾ ಇದೆಯಾ, ಯಾವ್ದಕ್ಕೆ ಭಯ ಪಡ್ತಾ ಇದೆಯಾ, ಯಾವ್ದು ನಿನ್ನ ಭಯ ಇಡಿಸ್ತಾ ಇದೆ? ನಿನ್ನ ಎಜುಕೇಶನ್ ನಿನ್ನ ಭಯ ಇಡಿಸ್ತಾ ಇದೆಯಾ? ನಿನ್ನ ಹಣಕಾಸಿನ ವ್ಯವಸ್ಥೆ ನಿನ್ನ ಭಯ ಇಡಿಸ್ತಾ ಇದೆಯಾ? ನಿನ್ನ ಸಂಬಳ, ನಿನ್ನ ಮಕ್ಕಳ ಎಜುಕೇಶನ್ ನೋಡಿ ನಿನ್ನ ಸಂಬಳ ನಿನ್ನ ಭಯಪಡಿಸ್ತಾ ಇದೆಯಾ? ಪರಿಸ್ಥಿತಿಗಳು ನೋಡಿ ನಿನ್ನ ಹಣಕಾಸು ಹೇಳ್ತಾ ಇದೆಯಾ ಇನ್ನು ನಿನ್ ಕೈನಲ್ಲಿ ಆಗಲ್ಲ ಅಂತ? ಸಾಲಗಳು ನೋಡಿ ಬಡ್ಡಿ ಕಟ್ಟಲಿಕ್ಕೆ ಆಗಲ್ಲ ಅಂತ ಸಮಸ್ಯೆ ಇದೆಯಾ? ನಿನ್ನ ಹಣ, ನಿನ್ನ ಫೈನಾನ್ಷಿಯಲ್ ಸ್ಟ್ರಕ್ಚರ್ ನೋಡಿ ಫೈನಾನ್ಷಿಯಲ್ ಸ್ಟ್ರಕ್ಚರ್ ನ ಪ್ರಾಬ್ಲಮ್ಸ್ ನಿನ್ಗೆ ಹೇಳ್ತಾ ಇದೆಯಾ ನಿನ್ನ ಇಎಂಐ ಕಟ್ಟಕ್ಕಾಗಲ್ಲ ಅಂತ? ಭಯಪಡ ಅವ್ರಿಗೆ ಅಂಚಬೇಡ್ರಿ, ಕಳವಳಬೇಡ. ಡು ನಾಟ್ ಫಿಯರ್, ಭಯಪಡಬೇಡ, ಅಂಚಬೇಡ. ಯೋಶುವನಿಗೆ ಹೇಳ್ತಾ ಇದ್ದಾರೆ, ಯೋಶುವ ಇಸ್ರಾಯೇಲ್ರು ಮುಂಡರು ಸರಿ, ಇಸ್ರಾಯೇಲ್ರು ಅವಿದೇಯರು ಸರಿ, ಅವ್ರಿಗೂ ನೀನು ಅಂಜಬೇಡ. ಕಾನಾನ್ ದೇಶದಲ್ಲಿರುವ ಅನಾಕ್ಯರು, ಅಮಾಲೇಖ್ಯರು, ಯಬೂಸಿಯರು ಇವರೆಲ್ಲರನ್ನ ನಾನು ಸಂಹಾರ ಮಾಡ್ತೀನಿ, ನಿನ್ ಮುಂದೆ ನಾನು ಹೋಗ್ತೀನಿ, ಅವ್ರು ನೀವು ಭಯಪಡಬೇಡ. ಕಾನಾನ್ ದೇಶ ಭಯಪಡಬೇಡ. ಇಷ್ಟು ವರ್ಷಗಳು ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೂ ಈ ಅರಣ್ಯದಲ್ಲಿ ಪ್ರಯಾಣ ಮಾಡ್ಕೊಂಡು ಬಂದ್ರು, ಯುದ್ಧಗಳೇನು ಅಷ್ಟು ಕಾಣಿಸಲಿಲ್ಲ, ಯುದ್ಧಗಳೇನು ಅಷ್ಟು ನಡೆಯಲಿಲ್ಲ. ಇನ್ನು ಕಾನಾನ್ ದೇಶಕ್ಕೆ ಹೋದ್ಮೇಲೆ ಯುದ್ಧಗಳು ಸ್ಟಾರ್ಟ್, ಕಾನಾನ್ ದೇಶಕ್ಕೆ ಹೋದ್ಮೇಲೆ ಜಯ ಪಡಿಬೇಕು, ಸ್ವಾಧೀನ ಮಾಡ್ಕೊಳ್ಬೇಕು. ಆದ್ರಿಂದ ಭಯಪಡಬೇಡ, ಅವಶ್ಯಕ ಮುಂದೆ ಹೊರಡ. ಮುಂದೆ ಧೈರ್ಯದಿಂದಿರು, ಅವರಿಗೆ ಅಂಚಬೇಡಿರಿ, ಕಳವಳ. ನೀನಿವತ್ತು ಯಾವ್ದಕ್ಕೆ ಭಯಪಡ್ತಾ ಇದೆಯಾ? ಯಾವ ಸಂಗತಿಗೆ ಭಯಪಡ್ತಾ ಇದೆಯಾ? ಯಾವ ಕಾರ್ಯಕ್ಕೆ ಭಯಪಡ್ತಾ ಇದೆಯಾ? ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕೆಟ್ಟ ಕನಸುಗಳು ಭಯನ? ಎಜುಕೇಶನ್ ಮುಂದುವರಿಸ್ಕೊಂಡು ಹೋಗ್ತಿರುವಾಗ ಇನ್ನು ಮುಂದೆ ಹೆಂಗಪ್ಪ ಓದೋದು ಅನ್ನುವಂಥ ಭಯನ? ಮಕ್ಕಳು ಹೈಯರ್ ಎಜುಕೇಶನ್ ಓದ್ತಾ ಹೋಗ್ತಾ ಮಕ್ಕಳು ಬೆಳೀತಾ ಇದಾರಲ್ಲ, ಇನ್ನು ನನ್ನ ಜೀವಿತ, ನನ್ನ ಹಣಕಾಸು ಹಿಂಗೆ ಪ್ರಾಬ್ಲಮ್ ಅಲ್ವಾ, ನಾನು ಹೆಂಗೆ ಮುಂದೆ ಹೋಗುದು ಅನ್ನುವಂಥ ಭಯನ? ನನ್ನ ಮಕ್ಕಳ ಭವಿಷ್ಯ ಹಿಂಗೆ ರೂಪಿಸೋದು ಅನ್ನುವಂಥ ಭಯನ? ನಿನ್ನ ಕುಟುಂಬದ ಜೀವಿತದಲ್ಲಿ ಕೆಲಸಗಳ ಭಯನ, ಸಂಬಳದ ಭಯನ, ಯಾವ ಭಯ? ದೇವರು ಹೇಳ್ತಾ ಇದ್ದಾರೆ ಭಯಪಡ. ಮೊದಲನೇದಾಗಿ ನೀನು ಮೊದಲನೇದಾಗಿ ಬಿ ಸ್ಟ್ರಾಂಗ್ ಕಾಲೇಜಸ್, ನಿನ್ನ ನೀನು ಬಲಪಡಿಸ್ಕೋ, ನಿನ್ನ ನೀನು ಶಕ್ತಿವಂತನಾಗು, ನಿನ್ನ ನೀನು ಆತ್ಮಿಕ ಜೀವಿತವನ್ನು ಕಟ್ಟುಕೋ, ನಿನ್ನ ನಿನ್ನ ಆತ್ಮಿಕ ಪ್ರಾರ್ಥನೆ ಜೀವಿತವನ್ನು ಕಟ್ಟುಕೋ, ನೀನು ದೇವರಲ್ಲಿ ಬೆಳಿ, ನೀನು ದೇವರಲ್ಲಿ ಹೆಚ್ಚಾಗು, ನಿನ್ನನ್ನು ಧೈರ್ಯಪಡಿಸ್ಕೋ. ಎಷ್ಟೋ ಸರಿ ನಮ್ಮನ್ನು ನಾವು ಧೈರ್ಯಪಡಿಸ್ಕೊಳ್ಳೋದು, ಅವಾಗಲೇ ಸೋತೋಗ್ಬಿಡೋದು, ಯಾರು ನನ್ನ ಧೈರ್ಯಪಡಿಸಬೇಕು, ಅವರು ನನ್ನ ಬಲಪಡಿಸ್ಬೇಕು ಅನ್ಕೊಳ್ತೀವಿ. ಇಲ್ಲ, ನೀನು ನೀನೇ ಧೈರ್ಯಪಡಿಸ್ಕೋ, ನಿನಗೆ ನೀನೇ ಮಾತಾಡ್ಕೊಂತ, ಎಷ್ಟು ಜನ ನಿಮ್ಗೆ ನೀವೇ ಮಾತಾಡ್ಕೊಳ್ತೀವಿ, ನಿಮಗೆ ನೀವೇ ಮಾತಾಡ್ಕೊಳ್ಬೇಕು, ಯಾವ ಫ್ರೆಂಡು ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಕೀರ್ತನೆಗೆ ಅದನ್ನು ಏನು ರೀತಿ ಹೇಳ್ತಾರೆ, ನಮ್ಮ ಮನೆ ಮೇಲೆ ತೂಗಿ ಹೋಗಿರ್ತಾರೆ, ಹೀಗೆ ಹೀಗೆ ವ್ಯಕ್ತ ಕೊಡುವುದಕ್ಕೆ ದೇವರ ನಿರೀಕ್ಷಿಸು, ಆತನ ನಿನಗೆ ದೇವರ ಸಹಾಯಕನಾಗಿದ್ದಾನೆ. ನಿನಗೆ ನೀನು ಮಾತಾಡ್ಕೋ ಫಸ್ಟ್, ನಿನ್ ನೀನು ದೊಡ್ಡ ಫ್ರೆಂಡು. ಅಯ್ಯೋ ನನಗೆ ಅವರಿಲ್ಲ, ಅಯ್ಯೋ ನನಗೆ ಇವರಿಲ್ಲ, ಅಯ್ಯೋ ಅವ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ. ನೋ, ನಿನಗೆ ನೀನು ಫಸ್ಟ್ ಮಾತಾಡ್ಕೋ. ಎಷ್ಟು ಜನ ನಿಮ್ಗೆ ನೀವು ಮಾತಾಡ್ಕೊಳ್ತೀನಿ, ಏನಂತ ಮಾತಾಡ್ಕೊಳ್ತೀನಿ, ಏನೀ ಸರಿಯಿಲ್ಲ, ಏನೀ ಚೆನ್ನಾಗಿಲ್ಲ, ನಿಮ್ ಕೆನ್ನೆ ಗುಳ್ಳೆ ಬಂದಿದೆ. ನೋ, ನಿನಗೆ ನೀನ್ ಏನ್ ಮಾತಾಡ್ಕೊಳ್ಬೇಕಂದ್ರೆ, ಏ ಸಿಂಧು ನೀನು ಶ್ರೇಷ್ಠವಾದವಳು, ಏ ನಿಸರ್ಗ ನೀ ದೊಡ್ಡವಳು ಅಂದ್ರೆ, ದೊಡ್ಡವಳು ಅಂತಂದ್ರೆ ಆ ದೊಡ್ಡವಳು ಬಗ್ಗೆ ಮಾತಾಡ್ತಾರೆ, ಯಾರು ಮುಂದೆ ನೀ ಕೇವಲ ಅಲ್ಲ. ಏ ರಮೇಶ ನಿನಗೆ ನೀ ದೊಡ್ಡವನು, ದೊಡ್ಡವನು ಅಂತಂದ್ರೆ ನಾನು ಹೇಳ್ತಾ ಇರೋದು ಅಹಂಕಾರದ ದೊಡ್ಡವನಲ್ಲ, ನೀನ್ ಯಾರಿಗೂ ಕೇಳಲ್ಲ. ಸೋತು ಹೋಗ್ಬೇಡ, ನಿರಾಶನಾಗ್ಬೇಡ, ಜನ ಏನ್ ಹೇಳಿದ್ರು ಪರವಾಗಿಲ್ಲ. ಸ್ಪೀಕ್ ಟು ಯುವರ್ ಸೆಲ್ಫ್. ನಿನ್ ಯಾರು ಅವ್ರ ಜೊತೆಗೆ ಅವ್ರು ಮಾತಾಡ್ಕೊಳ್ತಾರೋ ಅವ್ರು ಯಾವತ್ತು ಸೋತು, ಅವ್ರ ಜೊತೆಗೆ ಅವ್ರು ಯಾರು ಮಾತಾಡ್ಕೊಳ್ತಾರೋ ಅವರು ಬಹಳ ಅದ್ಭುತವಾಗಿ ಜೀವಿಸ್ತಾರೆ. ದಾವಿ ರಾಮನವ್ರು ಮಾತಾಡ್ಕೊಳ್ತಾ ಇದ್ದಾರೆ, ನನ್ನ ಮನೆ ನೀನು ಹಿಕ್ಕು ಹೋಗಿರುತ್ತೆ, ಹೀಗೆ ಬಗ್ಗೆ ಕೊಡೋದಕ್ಕೆ ದೇವರ ನಿರೀಕ್ಷಿಸು, ನಿನಗೆ ನೀನು ಮಾತಾಡ್ಕೋ. ಕಷ್ಟ ಬಂತ, ಕಷ್ಟ ಎಲ್ಲ ಜನ್ಮ ತೇಳ್ಕೊಂಡ್ಬರ್ಬೇಡ. ನೀನ್ ಸಮಸ್ಯೆನ ನೂರು ಜನ್ಮ ತೇಳ್ಕೊಂಡ್ಬರ್ಬೇಡ. ನೂರು ಜನ್ಮ ತೇಳ್ಕೊಂಡ್ಬಂದ್ರೆ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ನೀನ್ ನೋಡಿ ನಗಿತಾರೆ, ಓ ಇಂತ ಕಷ್ಟ ಬಂತು,
ಫಸ್ಟ್ ನಿನಗೆ ನೀನು ಮಾತಾಡ್ಕೊಳ್ಬೇಕು ಕಲಿ, ನಿನ್ನ ಧೈರ್ಯಪಡಿಸ್ಕೋ, ನಿಮ್ಮನ್ನು ನೀವು ಧೈರ್ಯಪಡಿಸ್ಕೊಳ್. ನಿಮ್ಮ ಹೆಸರು ಹೇಳಿ ಜಾನ್, ನಿಮ್ಮ ಹೆಸರು ನೀವು ಹೇಳಿ, ನನ್ನ ಹೆಸರು ಜಾನ್, ನಾನು ಹೇಳ್ಕೊಳ್ತಾ ಇದ್ದೀನಿ. ಜಾನ್ ಯಾರೇನಂದ್ರು ತಾಯಿ ಕರ್ಸ್ಕೊಳ್, ಯಾರು ಏನಂದ್ರು ಯೋಚನೆ ಮಾಡ್ತೀನಿ, ಯಾರು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಯೋಚನೆ ಮಾಡ್ತೀನಿ. ನೀನು ದೇವರಲ್ಲಿ ಭಯಭಕ್ತಿ, ನಿನ್ನ ದೇವರು ಉಪಯೋಗಿಸ್ತಾನೆ, ದೇವರು ನಿನ್ನ ಆಶೀರ್ವಾದ ಮಾಡ್ತಾನೆ, ದೇವರ ಆಶೀರ್ವಾದಗಳು ಅಂತೀಯ ಅಕ್ಷ ಎದ್ದ ಮೇಲೆ. ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ನನ್ನ ಜೀವಿತ ಇನ್ನೊಬ್ರು ಬಂದು ಎಬ್ಬಿಸ್ಬೇಕಾದ ಅವಶ್ಯಕತೆ ಇಲ್ಲ, ನೀನೇ ಎಬ್ಬಿಸ್ಕೊಳ್ಬಹುದು. ನಿನಗೆ ನೀನ ಮಾತಾಡ್ಕೋ, ತುಂಬಾ ದುಃಖ ಆಗ್ಬಿಡ್ತಾ ಸುಮ್ನೆ ಎಲ್ಲರ ಮೇಲೆ ಕಣ್ಣೀರ್ ಸುರಿಸಿದ ನಿನ್ ಕಣ್ಣೀರಿಗೆ ಯಾರು ಬೆಲೆ ಕೊಡಲ್ಲ, ನಿನ್ ಕಣ್ಣೀರ್ ಯಾರು ಬೆಲೆ ಕೊಡಲ್ಲ, ನಿನ್ ದುಃಖಕ್ಕೆ ಇಲ್ಲಿ ಯಾರು ಕೂಡ ಮನ ಬರಗಲ್ಲ. ನಮ್ಮ ಜೀವಿತದ ಕಣ್ಣು ಮಟ್ಟಿಗೆ ಒಳ್ಳೆತನಕ್ಕೆ ಬೆಲೆ ಇಲ್ಲ, ಕಣ್ಣೀರಿಗೆ ಬೆಲೆ ಇಲ್ಲ, ನಿನ್ ದುಃಖಕ್ಕೆ ಬೆಲೆ ಕೊಡಲ್ಲ ಯಾರು, ನಿನ್ ವೇದನೆಗೆ ಯಾರು ಬೆಲೆ ಕೊಡಲ್ಲ, ನಿನ್ನ ಸಂಕಟಕ್ಕೆ ಯಾರು ಬೆಲೆ ಕೊಡಲ್ಲ. ನಿನಗೆ ನೀನೇ ಹೇಳ್ಕೋ, ಏ ಕಮಾ ಅಲ್ಲೂಯ ರಕ್ಷಿತ ರಕ್ಷಿತ ಹೇಳ್ಕೊಡ್ಬೇಕು. ಏ ಎದುರು ಮೇಲೆ ನೀನೇನೋ ಸಾಧನೆ ಮಾಡ್ತೀಯ, ಫಸ್ಟ್ ನಿನಗೆ ನೀನು ಮಾತಾಡು. ದಾವಿ ಮಾತಾಡ್ಕೊಳ್ತಾ ಇದ್ದ, ಅದಕ್ಕೆ ಅವನು ರಾಜನಾಗಿ ಸಿಂಹಾಸನದ ಮೇಲೆ ಇದ್ದ. ನಾವು ದುಃಖದಲ್ಲಿರುವಾಗ ನನಗೆ ಮಕ್ಕಳಿದ್ದಾರೆ, ನನಗೆ ಮಗಳಿದ್ದಾವೆ, ನನಗೆ ಅಳಿಯ ಇದ್ದಾನೆ, ನನಗೆ ಮಗ ಇದ್ದಾನೆ, ಇವ್ನು ಮಾತನಾಡ್ತಾ ಇಲ್ಲ, ಇವನ್ ಫೋನ್ ಮಾಡ್ಬೋದಾಗಿತ್ತಲ್ಲ, ಅವನ್ ಫೋನ್ ಮಾಡ್ಬೋದಾಗಿತ್ತಲ್ಲ, ಇವ್ನು ಸಂತೈಸ್ಬೋದಾಗಿತ್ತಲ್ಲ, ಅವ್ನು ಸಂತೈಸ್ಬೋದಾಗಿತ್ತಲ್ಲ. ನೋ, ನಿನಗೆ ನೀನೇ ಫ್ರೆಂಡ್, ನಿನಗೆ ನೀನೇ ದೇವ್ರು ಹೇಳ್ತಾ, ದೇವ್ರು ನಮ್ಗೆ ವಾಕ್ಯದಲ್ಲಿ ಬರ್ದಿಟ್ಟಿದ್ದಾರೆ. ನನ್ನ ಮನವೇ ನೀನು ಕುಗ್ಗಿ ಹೋಗಿರ್ತೇನೆ ನಿನಗೆ ಬೆತ್ತ ಕೊಡೋದಕ್ಕೆ, ದೇವರ ನಿರೀಕ್ಷೆ ನಿನಗೆ ನೀನೇ ಹೇಳ್ಕೋ. ಜಾಸ್ತಿ ಕಣ್ಣೀರ್ ಬಂತಾ, ಏ ಯಾಕೆ ಅಳ್ತಾ ಇದೆಯಾ, ಆಮೇಲೆ ಯಾಕೆ ಅಳ್ತೀಯ, ನಿನ್ ಕಣ್ಣೀರು ದೇವರು ನಿನ್ನ ಇರಲಿ, ನಿನ್ ವೇದನೆ ದೇವರು ನಿನ್ನ ಇರಲಿ, ನಿನ್ ದುಃಖವನ್ನ ದೇವ್ರಿಗೆ ಹೇಳ್ಕೋ. ನಿನಗೆ ನೀನು ಹೇಳ್ಕೋ, ಯಾಕೆ ಹಿಂಗಿದ್ಯಾ ನೀನು, ಯಾಕೆ ಸೋತೋಗಿದ್ಯಾ, ಏ ದೇವ್ರ ಇಲ್ವಾ ನಿನಗೋಸ್ಕರ, ದೇವರಿದ್ದಾನೆ ಮುಂದೆ ಹೊರಡು. ಆಮೇಲೆ ಹಾಲೆಲೂಯ ಹಾಲೆಲೂಯ, ಧೈರ್ಯ ಪಡಿಸ್ಕೋ, ನಿನ್ನನ್ನು ನೀನು ಸಂತೈಸ್ಕೋ. ಮಾತ್ರವಲ್ಲದೆ ದೇವ್ ಅವರಿಗೆ ಅಂಚು ಬೀಳಲಿ ಕಾಲ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುತ್ತಾನಲ್ಲ, ದೇವರು ಸಜ್ಜನರ ಸಹಾಯಕನು. ಏ ಮನುಷ್ಯನಾಗೆ ದೈಹಿಕ ಕಾರ್ಯಗಳು ನೋಡುವಂತವನಲ್ಲ, ಮನುಷ್ಯನಾಗೆ ನಿನ್ನ ಸ್ವರೂಪ ನೋಡುವಂತ ದೇವರಲ್ಲ, ಮನುಷ್ಯನಾಗೆ ನಿನ್ನ ಹೊರಗಿನ ಕಾರ್ಯಗಳು ನೋಡುವಂತವನಲ್ಲ, ದೇವರು ನಿನ್ನ ಹೃದಯವನ್ನು ನೋಡುವಂತ ದೇವರು. ನನ್ನ ನಿನ್ನ ದೇವರು ನಿನ್ನ ಹೃದಯವನ್ನು ನೋಡಿ, ನಿನ್ನ ಹೃದಯ ಸಂಗತಿಗಳನ್ನು ನೋಡಿ ನಿನ್ನ ನಡೆಸುವಂತ ದೇವರು. ಯಾಕೆ ಇವತ್ತು ದಿನ ನಿನ್ ಜೀವಿತದಲ್ಲಿ ಮುಂದೆ ಹೊರಡದೆ ಬೆಟ್ಟಿದೆ, ಮುಂದೆ ಹೊರಡು ಪ್ರಿಯ ದೇವರ ಮಕ್ಕಳೇ, ಮುಂದೆ ಹೊರಡುವುದಕ್ಕೆ ದೇವರು ಮಾತನಾಡ್ತಿದ್ದಾರೆ, ಮುಂದೆ ಹೊರಡುವುದಕ್ಕೆ ದೇವರು ನಿಜ ಮಾತನಾಡ್ತಿದ್ದಾರೆ. ದೇವರು ನಿಮ್ಮ ಸಂಗಡ ಇರುತ್ತಾನಲ್ಲ, ದೇವರು ನಿಜ ಇಷ್ಟ ಯಾರಿದ್ರೆ ಸಾಕಮ್ಮ, ಪರಾತ್ಪರನು ಸರ್ವಶಕ್ತ ದೇವರಿದ್ರೆ ಸಾಕು. ದಾವೀದನ ಸಂಗಡ ದೇವರಿದ್ದರಿಂದ ಅವನು ಏಳಿಗೆ ಆಗುತ್ತೆ, ಯೋಶುವನ ಸಂಗಡ ದೇವರಿದ್ದರಿಂದ ಅವನು ಏಳಿಗೆ ಆಗುತ್ತೆ, ಯೋಸೇಫನ ಸಂಗಡ ದೇವರಿದ್ದರಿಂದ ಅವನು ಏಳಿಗೆ ಆಗುತ್ತೆ. ಹಾಲೆಲೂಯ, ಏಳಿಗೆ ಆಗುತ್ತಾ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತಾ ಇದ್ದಂತೆ. ಆದ್ರೆ ದೇವರು ಹೇಳ್ತಾರೆ, ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನೊಂದಿಗೆ ಇರ್ತೇನೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಕೈ ಬಿಡೋದಿಲ್ಲ. ದೇವರು ನಿಮ್ಗೆ ವಾಗ್ದಾನ ಮಾಡ್ತಿದ್ದಾರೆ, ನಾನು ನಿನ್ನ ಕೈ ಬಿಡೋದಿಲ್ಲ, ನಾನು ನಿನ್ನ ಜೊತೆ ಇರ್ತೇನೆ. ಮನುಷ್ಯ ನನ್ನ ಜೊತೆ ಇರ್ತೀನಿ ಅಂದ್ರೆ ನನ್ನ ಜೊತೆ ಇರೋದು, ನಮ್ ಜೊತೆ ಇರ್ತೀನಿ ಅಂತ ಅನ್ನುವಂತವ್ರು ಯಾರು ಕೂಡ ನಮ್ ಜೊತೆ ಇರಲ್ಲ, ನೀನ್ ಜೊತೆ ಇರಲ್ಲ ಅನ್ನುವಂಥವ್ರು ಎಷ್ಟೋ ಜನ ನಮ್ ಜೊತೆ ಇರ್ತಾರೆ. ವಿಪರ್ಯಾಸ ಜೀವನ, ಜೀವನವೇ ವಿಪರ್ಯಾಸ. ದೇವರ ಆಟದಲ್ಲಿ ನಾವೆಲ್ಲರೂ ಕೂಡ ಆತನ ಕೈಗೊಂಡಿರೋ, ಆತ ನಡೆಸ್ದಾಗೆ ನಡ್ಕೊಂಡು ಹೋಗ್ದಿಲ್ಲ. ಯೋಶುವನು ಮೋಶೆ ಸದಾಕಾಲ ಇರ್ತಾರೆ, ಕಾನದೇಶಕ್ಕೆ ನಡೆಸ್ಕೊಂಡು ಹೋಗ್ತಾರೆ, ಕಾನದೇಶ ನಮ್ ಜೊತೆ ಬರ್ತಾನೆ ಅಂದ್ರು, ದೇವ್ರು ಹೇಳ್ತಾರೆ ಮೋಶೆ ಬರಕಾಗಲ್ಲಪ್ಪ, ಮೋಶೆ ನಿಂತೋಲ್ಲ, ಈಗ ನೀನೇ ಹೊರಡು, ನೀನೇ ನಾಯಕ ನಾನು ಹೋಗು ಅಂದ್ಬಿಟ್ಟು. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನ್ ಜೀವಿತದಲ್ಲಿ ಮುಂದೆ ಹೊರಡು, ಮುಂದೆ ಹೋಗೋದಕ್ಕೆ ಪ್ರಯತ್ನಿಸು. ಮಗು ಮಲಗಿರುವಷ್ಟು ದಿನಗಳು ಮಲಗೆ ಇರುತ್ತೆ, ಅದು ನಡೆಯುವುದಕ್ಕೆ ಆರಂಭಿಸಿದ್ರೆ ನೀನ್ ತಲೆ ಮಾಡಿದ್ರು ಅದು ನಿಲ್ಸಲ್ಲ, ಇನ್ನೊಬ್ರು ತಲೆ ಮಾಡಿದ್ರು ನಿಲ್ಸಲ್ಲ, ಅಮ್ಮ ತಲೆ ಮಾಡಿದ್ರು ನಿಲ್ಸಲ್ಲ, ಅಮ್ಮ ತಲೆ ಮೇಲೆ ಕೈ ಇಟ್ಟು ತೂಗಿದ್ರು ನಿಲ್ಸಲ್ಲ, ಅದು ನಡೆದು ಓಡುದು ಓಡುದು ಓಡ್ತಾನೆ ಇರ್ತದೆ, ಓಡ್ತಾನೆ ಇರ್ತದೆ.
ಮಗು ನಡೆಯೋದಕ್ಕೆ ಆರಂಭ ಮಾಡಿದಂತ ಮೊದಲನೇ ದಿನದಿಂದ ತನ್ನ ಸಾವಿನವರೆಗೂ ಆ ಮಗುವಿನಿಂದ ಸಾಯೋವರೆಗೂ ನಡೀತಲೇ ಇರ್ತದೆ, ನಡೀತಲೇ ಇರ್ತದೆ. ಹಂಗೆ ಆತ್ಮಿಕ ಜೀವನದಲ್ಲಿ ನಿಂತ್ಕೊಳ್ಬೇಕು. ಆತ್ಮಿಕ ಜೀವನದಲ್ಲಿ ನಡೆಯೋದಕ್ಕೆ ಪ್ರಯತ್ನಿಸ್ತಾ ಇದೆಯಾ? ಆತ್ಮಿಕ ಜೀವನದಲ್ಲಿ ನಡೆದು ಮುಂದೆ ಸಾಗುವುದಕ್ಕೆ ಪ್ರಯತ್ನಿಸಿ. ಯಾವ ಮನುಷ್ಯನ ನೋಡ್ಬೇಡ, ಯಾವ ವ್ಯಕ್ತಿಗಳು ನೋಡ್ಬೇಡ, ಹಣ ಅಂತೂ ನೋಡ್ಲೇಬೇಡ. ನಾವೇನ್ ತಿಳ್ಕೊಳ್ತೀವಿ, ಜೋಬಲ್ ಎಷ್ಟಿದೆ ಹಣ ಅಂತ ನೋಡ್ತೀವಿ, ಅದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೆಂಗಪ್ಪ ನಮ್ಮ ಜೀವನ, ನಮಗ್ ಬರೋದ ಸಂಬಳದ ಮೇಲೆ ಯೋಚನೆ ಮಾಡ್ತೀವಿ. ನನ್ನ ಮಗಳಿಗೆ ಮದುವೆ ಹೆಂಗಪ್ಪ ಮಾಡೋದು, ನನ್ನ ಮಕ್ಕಳ ವಿದ್ಯಾಭ್ಯಾಸ ಹೆಂಗಪ್ಪ ಮಾಡಿಸೋದು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ತೀವಿ, ಅಯ್ಯೋ ನನ್ನ ಬ್ಯಾಂಕ್ ಅಲ್ಲಿ ಏನು ಇಲ್ಲ, ಜೀರೋ ಐತೆ, ಹೆಂಗಪ್ಪ ಮುಂದೆ ಹೋಗೋದು. ನೀವು ನೋಡಬೇಕಾಗಿತ್ತು ಪರಾತ್ಪರನಾದ ದೇವರನ್ನ, ಸರ್ವಶಕ್ತನಾದ ದೇವರನ್ನು ದೃಷ್ಟಿಸಿ ನೋಡಿ, ದೇವಾದಿ ದೇವರನ್ನ ದೃಷ್ಟಿಸಿ ನೋಡು, ರಾಜಾದಿ ರಾಜನನ್ನ ದೃಷ್ಟಿಸಿ ನೋಡು, ಅದ್ಭುತ ಸ್ವರೂಪನನ್ನ ದೃಷ್ಟಿಸಿ ನೋಡು, ನಿನ್ನ ಸೃಷ್ಟಿಕರ್ತನನ್ನ ದೃಷ್ಟಿಸಿ ನೋಡು, ಪ್ರತಿಯೊಂದೊಂದು ಕಾರ್ಯಕ್ಕಾಗಿ ದೇವರನ್ನ ದೃಷ್ಟಿಸಿ ನೋಡು, ಪ್ರತಿಯೊಂದು ಕಾರ್ಯಕ್ಕಾಗಿ ದೇವರನ್ನ ಆಧಾರ ಮಾಡಿಕೊಂಡು ನೋಡು. ನಾವು ನಿಮ್ಮ ಸಂಗಡ ಇರುತ್ತಾನಲ್ಲ ಅಂದ್ರೆ ಅರ್ಥ, ದೇವ್ರು ಹೇಳ್ತಾ ಇದ್ದಾರೆ ಇಸ್ರಾಯೇಲರೆ ಇನ್ನು ಮೇಲೆ ಮೋಶೆ ಮನ್ನಾ ಕೊಟ್ಟ, ಮೋಶೆ ನಡೆಸ್ತಾ, ನಾನೇ ನಿನ್ ಜೊತೆ ಇದ್ದೀನಿ. ಯೋಶುವನಿಗೆ ಹೇಳ್ತಾ ಇದ್ದಾರೆ ಯೋಶುವ ಮೋಶೆ ಮೋಶೆ ಅನ್ಕೊಂಡಿರ್ಬೇಡ, ಈಗ ನಾನು ನಿನ್ ಜೊತೆ ಇದ್ದೀನಿ, ಮುಂದೆ ಹೊರಡು. ನೀನು ಇವತ್ತು ಯಾವನ ಇಟ್ಕೊಂಡು ಜೀವಿಸ್ತಾ ಇದೆಯಾ? ಭಯಪಡಬೇಡ, ನಿರಾಶ ದುಃಖಾಂತರ ಆಗ್ತದೆ, ಮುಂದೆ ಹೊರಡಿ, ನಿಲ್ಲಬೇಡಿ, ಮುಂದೆ ಹೊರಡಿ. ನಿಮ್ಮ ದೇವರಲ್ಲಿ ಹೋಗನೆ ನಿಮ್ಮ ಸಂಗಡ ಇರ್ತಾರ. ದೇವ್ರ ನಿನ್ ಸಂಗಡ ಇದ್ರೆ ಇನ್ನೇನು, ದೇವ್ರ ನಿನ್ ಜೊತೆ ಇದ್ರೆ ಅದ್ಭುತ, ದೇವ್ರ ನಿನ್ ಜೊತೆ ಇದ್ರೆ ಮಹತ್ಕಾರ್ಯ, ದೇವ್ರ ನಿನ್ ಜೊತೆ ಇದ್ರೆ ಅತಿಶಯ, ದೇವ್ರ ನಿನ್ ಜೊತೆ ಇದ್ರೆ ಅಭಿವೃದ್ಧಿ, ದೇವ್ರ ನಿನ್ ಜೊತೆ ಇದ್ರೆ ಸಂತೋಷ, ದೇವ್ರ ನಿನ್ ಜೊತೆ ಇದ್ರೆ ಏಳಿಗೆ, ದೇವ್ರ ನಿನ್ ಜೊತೆ ಇದ್ರೆ ಇನ್ಕ್ರಿಮೆಂಟ್, ದೇವ್ರ ನಿನ್ ಜೊತೆ ಇದ್ರೆ ಪ್ರಮೋಷನ್, ದೇವ್ರ ನಿನ್ ಜೊತೆ ಇದ್ರೆ ಅದ್ಭುತ ಅತಿಶಯಗಳು ನಡೀತಾನೆ ಇರ್ತವೆ. ಯೋಸೇಫನ ಸಂಗಡ ದೇವರಿದ್ದರಿಂದ ಅವರನ್ನ ಎಲ್ಲಾ ಕಡೆಗಳಲ್ಲೂ ದೇವರು ಅಭಿವೃದ್ಧಿ ಪಡಿಸ್ಕೊಂಡು, ಯೋಸೇಫನ ಸಂಗಡ ಇದ್ದ ದೇವರು ಅದೇ ದೇವರು ನಿನ್ ಸಂಗಡ ಇರ್ತಾರೆ. ಯೋಸೇಫನ ಯಾವ ದೇವರು ತಿಪ್ಪೆಯಿಂದ ಮೇಲೆತ್ತೋ, ಯೋಸೇಫನ ಯಾವ ದೇವರು ಸೆರೆಮನೆಯಿಂದ ಬಿಡುಗಡೆ ಮಾಡಿದ್ನೋ, ಯೋಸೇಫನ ಯಾವ ದೇವರು ಮಕ್ಕಳನ್ನ ಕೊಟ್ಟನೋ, ಯೋಸೇಫನಿಗೆ ಯಾವ ದೇವರು ಸಿಂಹಾಸನ ಕೊಟ್ಟನೋ, ಯೋಸೇಫನಿಗೆ ಯಾವ ದೇವರು ಅದ್ಭುತ ಅತಿಶಯಗಳು ಮಾಡಿದ್ನೋ, ಅದೇ ದೇವರು ನಿನ್ ದೇವರಾಗಿದ್ದಾನೆ, ಅದೇ ರಕ್ಷಕ ನಿನ್ ದೇವರಾಗಿದ್ದಾನೆ, ಅದೇ ಅದ್ಭುತ ಸ್ವರೂಪ ನಿನ್ ದೇವರಾಗಿದ್ದಾನೆ, ಅದೇ ದೇವರು ನಿನ್ನ ಅಭಿವೃದ್ಧಿಪಡಿಸಿ ಆಶೀರ್ವಾದ ಮಾಡಿ ಮೇಲೆತ್ತಲಿಕ್ಕೆ ಶಕ್ತವಾಗಿದೆ. ಯಾವ ಯೋಸೇಫನ ಸಂಗಡ ದೇವರಿದ್ದು ಅವರನ್ನು ಅಭಿವೃದ್ಧಿಪಡಿಸಿದ್ರು, ಅದೇ ದೇವರು ನಿನ್ ಸಂಗಡ ಇದ್ದು ಎಜುಕೇಶನ್ ಅಲ್ಲಿ ಇರ್ಬೋದು, ಕುಟುಂಬದಲ್ಲಿರ್ಬೋದು, ಬಿಸಿನೆಸ್ ನಲ್ಲಿ ಇರ್ಬೋದು, ಕೆಲಸದಲ್ಲಿ ಇರ್ಬೋದು, ದೇವರು ಏಳಿಗೆ ಮಾಡಿ ಅಭಿವೃದ್ಧಿಪಡಿಸ್ತಾರೆ. ನಾವು ನಿಮ್ಮ ಸಂಗಡ ಇರುವುದಿಲ್ಲ, ಎಂತ ಅದ್ಭುತವಾದ ಮಾತು. ದಾವಿದರ ಸಂಗಡ ದೇವರಿದ್ದರು, ಕುರಿಗಳು ಮೇಯಿಸುವಾಗ ದೇವರನ್ನು ಆರಾಧಿಸ್ತಾ ಇದ್ದ ದಾವಿದರ ಸಂಗಡ ದೇವರಿದ್ದರು, ಕುರಿಗಳು ಮೇಯಿಸುವುದರಿಂದ ಕಾಡಿನಲ್ಲಿ ಅಳಿದಾಡ್ತಿರುವಾಗ ದಾವಿದರ ಸಂಗಡ ದೇವರಿದ್ದರು. ದಾವಿದನು ಅಲಿದಾಡಿದ ಸಮಯಗಳೆಲ್ಲ ದೇವರವನ ಜೊತೆ ಇದ್ರು. ಸೌಲನ ಕೈಗೆ ಸಿಕ್ಕದಂತೆ ಕಾಪಾಡುವುದಕ್ಕಾಗಿ ದೇವರು ದಾವಿದನ ಜೊತೆ ಇದ್ರು. ಗೊಲ್ಯಾತನನ್ನ ಕೊಲ್ಲುವಾಗ, ಗೊಲ್ಯಾತನನ್ನ ಎದುರಿಸುವಾಗ ದಾವಿದನ ಜೊತೆ ದೇವರಿದ್ದರು. ಸಿಂಹಗಳನ್ನ ಕರಡಿಗಳನ್ನ ಸಿಡಿ ಹಾಕುವಾಗ ದೇವರು ಅವನ ಜೊತೆ ಇದ್ರು. ಮಾತ್ರವಲ್ಲದೆ ಅನೇಕ ಶತ್ರುಗಳು ಬರುವಾಗ, ಶತ್ರುಗಳನ್ನು ಜಯಿಸುವಾಗ ದೇವರು ದಾವಿದನ ಸಂಗಡ ಇದ್ರು. ತನ್ನ ಸ್ವಂತ ಮಗನು ಅಬ್ಷಾಲೋಮನು ದಾವಿದನಿಗೆ ವೃತ್ತವಾಗಿ ನಿಂತಾಗ, ದಾವಿದನಿಗೆ ಕೆಟ್ಟದನ್ನು ಬಯಸುತ್ತಿರುವಾಗ, ಕುತಂತ್ರ ಮಾಡುವಾಗ ದಾವಿದನು ಯಥಾರ್ಥವಾಗಿದ್ದ, ದಾವಿದನು ಏನು ತಿಳಿದವನಾಗಿದ್ದ, ದಾವಿದನು ದೇವರಿಗೆ ಮೆಚ್ಚುಗೆ ಯಾವುದವನಾಗಿದ್ದ. ಅಬ್ಷಾಲೋಮನ ಬಗ್ಗೆ ಬಂದಿದೆ, ಅಬ್ಷಾಲೋಮನ ಊರ ಬಾಗಿಲ ಹತ್ರ ಇದು ಚೇರಕೊಂಡು ಏನ್ ಮಾಡ್ತಾ ಇದ್ದಂತೆ, ದಾವಿದನ ಹತ್ರ ಬರೋರನ್ನೆಲ್ಲರನ್ನು ಕೂಡ ತನ್ನ ಕಡೆಗೆ ಸೆಳೆದುಕೊಂಡು ಅವ್ರಿಗೆ ದಾವಿದನ ಬಗ್ಗೆ ತಪ್ಪು ಹೇಳ್ತಾ ಇದ್ದ. ದಾವಿದ ಬಗ್ಗೆ ತಪ್ಪು ಹೇಳ್ತಾ ದೊಡ್ಡ ಕುತಂತ್ರವೇ ಆರಂಭ ಆಯ್ತು. ಅಬ್ಷಾಲೋಮನ ರಾಜನಾಗ್ತೀನಿ ಅಂತ ಹೋದ ದಾವಿದನಾದರೂ ಬರೀ ಗಾಲಿನಿಂದ ದುಃಖದಿಂದ ಹೋದ, ತಿರುಗಿ ದೇವರು ಅಬ್ಷಾಲೋಮನನ್ನ ಸಂಹಾರ ಮಾಡಿ ದೇವರು ದಾವಿದನ ಅಂತ ಇಟ್ಕೊಂಡು ಬಂದರು. ಆಗ್ಲೂ ದಾವಿದನ ಜೊತೆ ದೇವರಿಂದ, ಅದಕ್ಕೆ ದೇವರು ಯೋಶುವನಿಗೆ ಅಂತ, ಯೋಶುವ ನಾನು ನಿನ್ನ ಜೊತೆ ಇರ್ತೇನೆ, ನಾನು ನಿನ್ನೊಂದಿಗೆ ಇರ್ತೇನೆ, ನಾನು ನಿನ್ನ ಜೊತೆಯಲ್ಲಿದ್ದು ನಿನ್ನ ಮುಂದೆ ನಡೆಸ್ತೇನೆ. ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದಿಲ್ಲ.
ದೇವರು ನಿನ್ನ ಕೈ ಬಿಡಲಿ. ಒಂದು ಮಾತ್ರ ನೆನೆಸ್ಕೋ, ಪರಾತ್ಪರನು ಪರಾಕ್ರಮಿಯೋ ಆದ ದೇವರು ನಿನ್ನ ಕೈ ಬಿಡಲಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ದೇವರು ಹೇಳ್ತಾರೆ. ಕೈ ಬಿಡುವುದಿಲ್ಲ, ನಿನ್ನ ತೊರೆಯುವುದಿಲ್ಲ. ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಅಂದ್ರೆ ನಾನು ನಿನ್ನ ಕೈ ಬಿಡಲ್ಲ, ನಿನ್ನ ಮರ್ತು ಬಿಡಲ್ಲ ಅಂತ ದೇವರು. ನಾನು ನಿನ್ನನ್ನ ಕೈ ಬಿಡುವುದಿಲ್ಲ ದೇವರು. ಧೈರ್ಯ ನಿಲ್ಬೇಡ್ರಿ, ಮುಂದೆ ಹೋಗ್ರಿ, ನಾನು ನಿನ್ ಜೊತೆ ಇರ್ತೀನಿ. ದೇವ್ರ ನಿನ್ಗೆ ಏನೇನು ಆಶೀರ್ವಾದಗಳು ನೆಟ್ಟಿದ್ದಾರೋ ಆಶೀರ್ವಾದ ಪಡ್ಕೊಳ್ಳೋದಕ್ಕೋಸ್ಕರ ಮುಂದೆ ಸಾಗು, ಮುಂದೆ ಓಡು, ನಿಂತ್ಕೋಬೇಡ. ದೇವ್ರಿಗೋಸ್ಕರ ಮುಂದೆ ಸಾಗಿ ಹೋಗು, ದೇವ್ರಿಗೋಸ್ಕರ ಓಡು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ರು ಇಲ್ಲೇ ಇದ್ದೀರಾ, ಇಲ್ಲ ನಿದ್ದೆ ಮಾಡ್ತಾ ಇದ್ರೆ ಇಲ್ಲಿ ಪಕ್ಕದಲ್ಲಿ ಹೋಗ್ತಾ ಕೇಳ್ರಿ. ಯಾರೋ ಇಲ್ಲೇ ಇದೆಯಮ್ಮ, ನಿದ್ದೆ ಮಾಡ್ತಾ ಇದ್ದೀಯ, ನಿದ್ದೆ ಮಾಡ್ಬೇಡಮ್ಮ, ಇಲ್ವ ಆಕೆ ಕೇಳಿಸ್ಕೊಂಡು. ಹಲ್ಲೆಲೂಯ. ದೇವ್ರು ನಿನಗೆ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಎರಡು ಕೊರಿಂತ ಒಂದು ಮೂರು ನಾಲ್ಕನೇ ವಚನದಲ್ಲಿ ಬಂದಿದೆ. ಎರಡು ಕೊರಿಂತ ಒಂದನೇ ಅಧ್ಯಾಯ ಮೂರು ನಾಲ್ಕನೇ ವಚನದಲ್ಲಿ ಬಂದಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನು ವಾದನಿಗೆ ಸ್ತೋತ್ರವಾಗಲಿ. ಆತನು ಕನಕರುಗಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳನ್ನು ನಮ್ಮ ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧಾನವಾದಂತಹ ಸಂಕಟಗಳಲ್ಲಿ ಬಿದ್ದಿರುವವರನ್ನ ಸಂತೈಸುವುದಕ್ಕೆ ಶಕ್ತರಾಗಿತ್ತು. ದೇವರು ನಿನ್ನನ್ನು ಎಲ್ಲ ವಿಧಾನಗಳಲ್ಲಿ ಸಂತೈಸುತ್ತಾನೆ, ಎಲ್ಲ ವಿಧಾನಗಳಲ್ಲಿ ಆಧರಿಸುತ್ತಾನೆ, ಎಲ್ಲ ವಿಧಾನಗಳಲ್ಲಿ ಪ್ರೇರಿ ಕೊಡ್ತಾನೆ, ಎಲ್ಲ ವಿಧಾನಗಳಲ್ಲಿ ಆಶೀರ್ವದಿಸುತ್ತಾನೆ, ಎಲ್ಲ ವಿಧಾನಗಳಲ್ಲಿ ಅಭಿವೃದ್ಧಿಪಡಿಸುತ್ತಾನೆ, ಎಲ್ಲ ವಿಧಾನಗಳಲ್ಲಿ ನಿನ್ನ ಕಟ್ತಾನೆ, ಎಲ್ಲ ವಿಧಾನಗಳಲ್ಲಿ ನಿನ್ನ ಮುಂದೆ ಹೊರಡ್ತಾನೆ, ಎಲ್ಲ ವಿಧಾನಗಳಲ್ಲಿ ನಿನ್ನ ಆಶೀರ್ವದಿಸುತ್ತಾನೆ, ಎಲ್ಲ ವಿಧಾನಗಳಲ್ಲಿ ನಿನ್ನ ಸಂತೈಸಿ ಬಲಪಡಿಸಿ ಶಕ್ತಿಗೊಳಿಸಿ ಮುಂದೆ ನಡೆಸ್ತಾನೆ. ಇವತ್ತು ಕುಟುಂಬ ಜೀವನದಲ್ಲಿ ದುಃಖ ಇರ್ಬೋದು, ಕುಟುಂಬ ಜೀವನದಲ್ಲಿ ಕಷ್ಟ ಇರ್ಬೋದು, ನಿನ್ ಜೀವನದಲ್ಲಿ ಕಷ್ಟ ಇರ್ಬೋದು, ತೊಂದರೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಭಯಪಡಬೇಡ, ನಿರಾಶರಾಗಬೇಡ, ಸೋತು ಹೋಗ್ಬೇಡ, ಮುಂದೆ ಹೊರಡು, ನಿಂತ್ಕೊಂಬೇಡ, ದೇವ್ರಿಗೋಸ್ಕರ ಮುಂದೆ ಸಾಗಿ ಹೋಗ್ಬೇಕು. ದೇವ್ರನ್ನ ಕಟ್ಟಿ ಹಾಕಿಸೋದಕ್ಕೆ ಶಕ್ತಿ, ದೇವ್ರನ್ನ ಆಶೀರ್ವದಿಸೋದಕ್ಕೆ ಶಕ್ತನು, ದೇವ್ರನ್ನ ನಡೆಸೋದಕ್ಕೆ ಶಕ್ತನು, ದೇವ್ರನ್ನ ಜೀವಿತವನ್ನು ಕಟ್ಟೋದಕ್ಕೆ ಶಕ್ತನು, ದೇವ್ರನ್ನ ಪ್ರಾಪ್ತನ ಕಟ್ಟೋದಕ್ಕೆ ಶಕ್ತನು, ದೇವ್ರನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಶಕ್ತನು ದೇವ್ರು ನಡೆಸ್ತಾರೆ. ಆದ್ದರಿಂದ ನಿಲ್ಬೇಡ, ಮುಂದೆ ಸಾಗಿ ನಿಂತ್ಕೊಳ್ಬೇಡ, ದೇವ್ರಿಗೋಸ್ಕರ ಮುಂದೆ ಸಾಗು, ನಿಂತು ಬಿಡ್ಬೇಡ, ಕರ್ತೃಗಾಗಿ ಮುಂದೆ ಸಾಗು, ನಿಂತು ಬಿಡ್ಬೇಡ, ಪರಾಕ್ರಮದಿಂದ ಮುಂದೆ ಸಾಗು, ನಿನ್ನ ನೀನು ಬಲಪಡಿಸ್ಕೊ, ನಿನ್ನ ದೇವರ ಹತ್ರ ಬಲಪಡಿಸ್ಕೊ, ಆತ್ಮಿಕ ಜೀವನದಲ್ಲಿ ಬೆಳಿ, ಮುಂದೆ ಹೊರಡು. ದೇವರಿನ ಅದ್ಭುತವಾದ ಸ್ಥಾನದಲ್ಲಿ ಇರ್ತಾನೆ, ಆಶೀರ್ವಾದಕರವಾದ ಸ್ಥಾನದಲ್ಲಿ ಇರ್ತಾನೆ, ಶ್ರೇಷ್ಠವಾದ ಸ್ಥಾನದಲ್ಲಿ ಇರ್ತಾನೆ. ದೇವರಿನ ಎಲ್ಲರನ್ನು ಆಶೀರ್ವಾದ ಮಾಡಲಿ.